ಊರಿನಲ್ಲಿ ಒಬ್ಬ ಬ್ರಾಹ್ಮಣನಿದ್ದ. ಆ ಬ್ರಾಹ್ಮಣ ಸದಾ ದೇವರ ಪೂಜೆ ಪುನಸ್ಕಾರವೆಂದು ದೇವರ ಜಪದಲ್ಲೇ ಇರುತ್ತಿದ್ದ. ಮದುವೆಯಾಗದೆ ಸನ್ಯಾಸಿಯಾಗಿಯೇ ತನ್ನ ಜೀವನವನ್ನು ಕಳೆಯಬೇಕೆಂದು ನಿರ್ಧಾರ ಮಾಡಿದ್ದನು. ಆ ಊರಿನ ದೇವಸ್ಥಾನವೊಂದರಲ್ಲಿ ಅರ್ಚಕ ವೃತ್ತಿಯನ್ನು ಮಾಡುತ್ತಿದ್ದನು. ಅದೇ ಊರಿನಲ್ಲಿ ಒಬ್ಬಳು ವೇಶ್ಯೆಯು ಇದ್ದಳು. ಆ ಬ್ರಾಹ್ಮಣ ದೇವಸ್ಥಾನಕ್ಕೆ ಹೋಗುತ್ತಿದ್ದ. ದೇವಸ್ಥಾನಕ್ಕೆ ಹೋಗುವ ದಾರಿಯಲ್ಲೇ ಆ ವೇಶ್ಯೆಯ ಮನೆಯೂ ಇತ್ತು. ಪ್ರತಿದಿನ ಬ್ರಾಹ್ಮಣ ದೇವಸ್ಥಾನಕ್ಕೆ ಹೋಗುವಾಗ ಮತ್ತು ಬರುವಾಗ ಆ ವೇಶ್ಯೆಯು ಹೊರಗೆ ಬಂದು ನಿಂತು ಆ ಬ್ರಾಹ್ಮಣನನ್ನು ನೋಡುತ್ತಿದ್ದಳು. ಆ ಬ್ರಾಹ್ಮಣನು ಅವಳನ್ನು ನೋಡುತ್ತಿದ್ದ ಮತ್ತೆ ಮನಸ್ಸಲ್ಲಿ ಅಂದುಕೊಳ್ಳುತ್ತಿದ್ದ, ಇವಳು ಎಷ್ಟೊಂದು ಸ್ಫುರದ್ರೂಪಿ ಸೌಂದರ್ಯವತಿ. ಅವಳ ರೂಪಕ್ಕೆ ಸೋಲದೆ ಯಾರೂ ಇರಲಾರರು. ಅವಳನ್ನು ಒಮ್ಮೆಯಾದರೂ ಪಡೆಯಲೇಬೇಕೆಂಬ ಆಸೆ ಹುಟ್ಟದೇ ಇರಲಾರದು. ಆದರೆ ನಾನೊಬ್ಬ ಬ್ರಾಹ್ಮಣ, ಆ ರೀತಿ ಮಾಡುವಂತಿಲ್ಲ. ಆದರೂ ಪ್ರತಿದಿನ ಆಕೆಯನ್ನು ನೋಡಿದ ಕ್ಷಣ ಮತ್ತೆ ನಾನೇನು ಎಂಬುದನ್ನು ಮರೆಯುತ್ತಿದ್ದೇನೆ. ಮುಂದಿನ ಜನ್ಮದಲ್ಲಾದರೂ ಅವಳನ್ನು ಪಡೆಯೋ ಭಾಗ್ಯ ನೀಡು ದೇವರೇ ಎಂದು ಪ್ರತಿದಿನ ಬೇಡಿಕೊಳ್ಳುತ್ತಿದ್ದ. ಅಂತೆಯೇ ಆ ವೇಶ್ಯೆಯು ಬ್ರಾಹ್ಮಣನನ್ನು ನೋಡಿದ ಕ್ಷಣ, ಇವರೆಷ್ಟು ಪುಣ್ಯವಂತರು, ಬ್ರಾಹ್ಮಣ ಕುಲದಲ್ಲಿ ಜನಿಸಿ ಸದಾ ದೇವರ ಸೇವೆಯಲ್ಲೇ ಇರುತ್ತಾರೆ. ನಾನು ಆ ಕುಲದಲ್ಲೇ ಜನಿಸಿದ್ದರೆ ನನಗೂ ಎಷ್ಟೆಲ್ಲ ಗೌರವ ಸಿಗುತ್ತಿತ್ತು. ಆದರೆ ನಾನೊಬ್ಬಳು ವೇಶ್ಯೆ, ನನಗೆ ಗೌರವವಿರಲಿ, ನಾನೊಬ್ಬಳು ಮನುಷ್ಯಳು ಅಂತಾನು ಯಾರೂ ನೋಡಲ್ಲ. ಮುಂದಿನ ಜನ್ಮ ಹೊಂದಿದ್ದರೆ ನನ್ನನ್ನು ಬ್ರಾಹ್ಮಣ ಕುಲದಲ್ಲಿ ಜನಿಸುವಂತೆ ಕೃಪೆ ತೋರು ಎಂದು ಸದಾ ದೇವರಲ್ಲಿ ಪ್ರಾರ್ಥಿಸುತ್ತಿದ್ದಳು. ಕೆಲವು ವರ್ಷಗಳ ನಂತರ ಆ ವೇಶ್ಯೆ ಸತ್ತು ಹೋಗುತ್ತಾಳೆ. ಊರಿನ ಜನರು ಬಂದು ಯಾರೂ ಆಕೆಯ ಶವವನ್ನು ಅಂತ್ಯಕ್ರಿಯೆ ಮಾಡಲಿಲ್ಲ. ಬದಲಾಗಿ ಊರನ್ನೇ ಹಾಳು ಮಾಡಿದವಳು ಎಂದು ಊರಿನ ಹೊರಗೆ ಹೋಗಿ ಆಕೆಯ ಶವವನ್ನು ಬಿಸಾಡಿ ಬರುತ್ತಾರೆ. ಆ ವೇಶ್ಯೆಯ ದೇಹ ನಾಯಿ ನರಿಗಳ ಪಾಲಾಗುತ್ತದೆ. ಕೆಲವು ದಿನಗಳ ನಂತರ ಬ್ರಾಹ್ಮಣನು ಸತ್ತು ಹೋಗುತ್ತಾನೆ. ಬ್ರಾಹ್ಮಣ ಸತ್ತು ಹೋದಾಗ ಇಡೀ ಊರಿಗೆ ಊರೇ ಬಂದು ಸೇರುತ್ತದೆ. ಮೇಲುಕುಲದಲ್ಲಿ ಜನಿಸಿ ತನ್ನ ಇಡೀ ಜೀವನವನ್ನು ದೇವರಿಗಾಗಿ ಮುಡಿಪಿಟ್ಟ ವ್ಯಕ್ತಿ ಎಂದು ಆತನ ಅಂತ್ಯಕ್ರಿಯೆಯನ್ನು ಸಂಪ್ರದಾಯಬದ್ಧವಾಗಿ ಸಕಲ ಗೌರವ ನೀಡಿ ಅಂತ್ಯಕ್ರಿಯೆಯನ್ನು ನೆರವೇರಿಸುತ್ತಾರೆ. ಹಿಂದೂ ಪುರಾಣಗಳ ಪ್ರಕಾರ ಮನುಷ್ಯ ಮರಣಾನಂತರ ಪಾಪ ಮಾಡಿದವರು ನರಕಕ್ಕೆ ಹೋಗುತ್ತಾರೆ, ಪುಣ್ಯ ಮಾಡಿದವರು ಸ್ವರ್ಗಕ್ಕೆ ಹೋಗುತ್ತಾರೆ ಎಂಬ ನಂಬಿಕೆ ಇದೆ.
ದೇವಲೋಕದಲ್ಲಿ ವೇಶ್ಯೆ ಮತ್ತು ಬ್ರಾಹ್ಮಣ ಇಬ್ಬರು ನಿಂತಿರುತ್ತಾರೆ. ದೇವಲೋಕದ ಸೇವಕರು ಬಂದು ಬ್ರಾಹ್ಮಣನನ್ನು ನರಕಕ್ಕೆ, ಹಾಗೆಯೇ ವೇಶ್ಯೆಯನ್ನು ಸ್ವರ್ಗಕ್ಕೆ ಬರುವಂತೆ ಆದೇಶ ನೀಡುತ್ತಾರೆ. ಬ್ರಾಹ್ಮಣನಿಗೆ ಆಶ್ಚರ್ಯದ ಜೊತೆಗೆ ಕೋಪವೂ ಬರುತ್ತದೆ. ಇದೆಂತಹ ನ್ಯಾಯ? ಅವಳೊಬ್ಬಳು ವೇಶ್ಯೆ, ಅಪವಿತ್ರಳು. ಇವಳು ಸತ್ತಾಗ ಇವಳ ದೇಹಕ್ಕೆ ಸಂಸ್ಕಾರವೂ ದೊರೆತಿಲ್ಲ. ನಾಯಿ ನರಿಗಳು ತಿಂದಿದ್ದವು. ಇವಳಂತ ನೀತಿಗೆಟ್ಟವಳಿಗೆ ಸ್ವರ್ಗ? ನಾನು ಜೀವನವಿಡೀ ದೇವರ ಸೇವೆ ಮಾಡಿ ಅರಿಷಡ್ವರ್ಗಗಳನ್ನು ತ್ಯಜಿಸಿ ಸನ್ಯಾಸಿಯಂತೆ ಬದುಕಿದವನು. ನಾನು ಸತ್ತಾಗ ಸಹ ಜನ ನನ್ನ ಬಗ್ಗೆ ಹೆಮ್ಮೆ ಪಡುವಂತೆ ಬದುಕಿದ್ದೆ. ನನಗೆ ನರಕವೇ? ಆಗ ದೇವರು ನಗುತ್ತಾ ಹೇಳುತ್ತಾನೆ, ನಿಜ, ಅವಳು ವೇಶ್ಯೆ. ಅವಳ ದೇಹ ಮಾತ್ರ ಅಪವಿತ್ರವಾಗಿತ್ತು. ಅವಳ ದೇಹಕ್ಕೆ ಈಗಾಗಲೇ ಶಿಕ್ಷೆಯಾಗಿದೆ. ಅವಳ ದೇಹ ಅಂತ್ಯ ಸಂಸ್ಕಾರವನ್ನೂ ಕಾಣದೆ ನಾಯಿ ನರಿಗಳ ಪಾಲಾಯಿತು. ಆದರೆ ಅವಳ ಮನಸ್ಸು ಹಾಗೂ ಆತ್ಮ ಪರಿಶುದ್ಧವಾಗಿತ್ತು. ಮರಣ ನಂತರ ಶಿಕ್ಷೆಯಾಗುವುದು ಆತ್ಮಕ್ಕೆ ಹೊರತು ದೇಹಕ್ಕಲ್ಲ. ಆದ್ದರಿಂದಲೇ ಅವಳನ್ನು ಸ್ವರ್ಗಕ್ಕೆ ಕಳಿಸಲಾಗುತ್ತಿದೆ. ನಿನ್ನ ದೇಹ ಪವಿತ್ರವಾಗಿತ್ತು, ಹಾಗಾಗಿಯೇ ನಿನ್ನ ದೇಹಕ್ಕೆ ಸಿಗಬೇಕಾದ ಎಲ್ಲ ಗೌರವಗಳು ದೊರೆತವು. ನೀನು ಒಬ್ಬ ಸನ್ಯಾಸಿಯಂತೆ ಹೊರ ಜಗತ್ತಿಗೆ ಬದುಕಿದರೂ ನಿನ್ನ ಆತ್ಮಕ್ಕೆ ವಂಚಿಸುತ್ತಾ ಬದುಕುತ್ತಿದ್ದೆ. ನಿನ್ನ ಆತ್ಮ ಅಪವಿತ್ರವಾದದ್ದು. ಆತ್ಮಕ್ಕೆ ಶಿಕ್ಷೆ ಮರಣಾನಂತರ ದೊರೆಯುತ್ತದೆ. ಆದ್ದರಿಂದಲೇ ನಿನ್ನನ್ನು ನರಕಕ್ಕೆ ಕಳಿಸಲಾಗುತ್ತಿದೆ. ನಮ್ಮ ದೇಹದಂತೆ ನಮ್ಮ ಆತ್ಮವು ಶುದ್ಧವಾಗಿರಲಿ. ಧನ್ಯವಾದಗಳು.